శ్రీగురుభ్యో నమ హరిహి ఓ జల్యేష్టనిభావార జగదీశ పదాశ్రయం పదాశ్రయశీతల జగన్నాథ జగన్నాథురు భజే ఎరహం శుకవత్ సమ్యక్ శిక్షితోస్మి కృపాలుభి శ్రీమత్సత్యాత్మీర్థార్యా వందే విద్యా ఇవత్తిన దిన సంధి హరికథామృతసారదల్లి భాగదల్లి ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ಐವತ್ತೆರಡು ಐವತ್ಮೂರು ನಾಲ್ಕು ಈ ಮೂರು ಪದ್ಯಗಳ ಪಾಠವನ್ನು ತಿಳಿಯುವ ಪ್ರಯತ್ನವನ್ನು ಮಾಡೋಣ ನೋಡಿ ಐವತ್ತೆರಡನೇ ಪದ್ಯದಲ್ಲಿ ಮನುಷ್ಯೋತ್ತಮರ ಸ್ತೋತ್ರ ಮಾಡ್ತಾ ಇದ್ದಾರೆ ಯಾವಾಗಲೂ ತಮ್ಮ ಹೃದಯ ಮಂಡಲದಲ್ಲಿ ಭಗವಂತನನ್ನ ಕಾಣತಾ ಸಂತೋಷ ಪಡತಕ್ಕಂತಹ ಮನುಷ್ಯೋತ್ತಮರ ಪಾದಕಮಲಗಳಿಗೆ ನಾನು ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸುವೆ ನಮ್ಮ ಇಷ್ಟಾರ್ಥಗಳನ್ನ ಆ ಮಹಾನುಭಾವರಾದ ಮನುಷ್ಯೋತ್ತಮರು ಈಡೇರಿಸಲಿ ಅಂತ ಜಗನ್ನಾಥದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ಶ್ರೀ ಮುಕುಂದನ ಮೂರ್ತಿಗಳ ಸೌದಾಮಿನಿಯೋ ಹೃದಯ ಮಂಡಲ ಮಧ್ಯದಲ್ಲಿ ಕಾಣುತ್ತಲ್ಲಿ ಮೋದಿಸು ಆ ಮನುಷ್ಯೋತ್ತಮರ ಪದ ಗೆರಗುವ್ಯ ಸದಾ ಕಾಮಿತರ್ಥಗಳಿತ್ತು ಸಲಹಲ್ಲಿ ಪ್ರಣತ ಜನ ತತಿಯ ಬಹಳ ಚೆನ್ನಾಗಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ನೋಡಿ ಶ್ರೀ ಮುಕುಂದನ ಮೂರ್ತಿಗಳ ಶ್ರೀ ಮುಕುಂದನಾದ ಆ ಭಗವಂತನ ಮೂರ್ತಿಗಳ ದಿವ್ಯ ಭಗವಂತನ ರೂಪಗಳನ್ನ ಸೌಧಾಮಿನಿಯೋಳ ಸೌಧಾಮಿನಿ ಅಂದ್ರೆ ಮಿಂಚು ಅಂತ ಅಭಿಪ್ರಾಯ ಮಿಂಚಿನಂತೆ ಮಿಂಚಿನಂತೆ ಸೌದಾಮಿನಿಯ ಸೌದಾಮಿನಿಯೋಳ್ ಮಿಂಚಿನಂತೆ ಇರತಕ್ಕಂತಹ ಹೃದಯವಾರಿಜ ತಮ್ಮ ಹೃದಯ ಕಮಲವೆಂಬ ಮಂಡಲ ಮಧ್ಯದಲ್ಲಿ ಆಗಸ ಮಂಡಲ ಮಧ್ಯದಲ್ಲಿ ಆಕಾಶ ಮಂಡಲ ಮಧ್ಯದಲ್ಲಿ ಅಂತ ಅಭಿಪ್ರಾಯ ತಮ್ಮ ಹೃದಯ ಕಮಲವೆಂಬ ಆಕಾಶದ ಮಂಡಲದಲ್ಲಿ ಹೃದಯಾಕಾಶದ ಮಧ್ಯದಲ್ಲಿ ಎಂತ ಅರ್ಥ ಮಿಂಚಿನಂತೆ ಹೊಳೆಯುವ ಆ ಮನುಷ್ಯೋತ್ತಮರ ಹೃದಯಾಕಾಶ ಮಂಡಲದಲ್ಲಿ ಪ್ರತಿನಿತ್ಯ ಆ ಭಗವಂತನ ದಿವ್ಯ ಮೂರ್ತಿಗಳನ್ನ ರೂಪಗಳನ್ನ ಕಾಣು ತಲೆ ಮೋದಿಸುವ ಆ ದಿವ್ಯವಾದ ಭಗವಂತನ ಮೂರ್ತಿಗಳನ್ನ ರೂಪಗಳನ್ನ ನೋಡ್ತಾ ಸಂತೋಷ ಪಡತಕ್ಕಂಥ ಆ ಮನುಷ್ಯೋತ್ತಮರ ಪದಯುಗ ತಾಮರಸಗಳಿಗೆರಗುವೆ ಆ ಮನುಷ್ಯೋತ್ತಮರ ಪದಯುಗ ಎರಡು ಪಾದ ಕಮಲಗಳೆಂಬ ಅಂದ್ರೆ ತಾಮರಸಗಳು ಅಂದ್ರೆ ಕಮಲಗಳು ಅಂತ ಅಭಿಪ್ರಾಯ ಆ ಪದಯುಗ ಎರಡು ಪಾದಗಳೆಂಬ ಕಮಲಗಳಿಗೆ ಎರಗುವೆ ನಾನು ವಿಶೇಷವಾಗಿ ನಮಸ್ಕಾರ ಮಾಡುತ್ತೇನೆ ಆ ಮನುಷ್ಯೋತ್ತಮರು ಸದಾ ಪ್ರಣತ ಜನತೀಯ ನಮಸ್ಕಾರ ಮಾಡುವ ಜನರ ಸಮೂಹಕ್ಕೆ ಕಾಮಿತಾರ್ಥಗಳಿತ್ತು ಸಲಹಲಿ ಸಕಲ ಇಷ್ಟಾರ್ಥಗಳನ್ನು ಕಾಮಿತಾರ್ಥಗಳನ್ನು ನೀಡಿ ಸಲಹಲಿ ಎಂಬ ಮಾತನ್ನ ಬಹಳ ಚೆನ್ನಾಗಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಇನ್ನೊಮ್ಮೆ ಶಬ್ದಾರ್ಥ ನೋಡಿ ಶ್ರೀ ಮುಕುಂದನ ಸರ್ವೋತ್ತಮನಾದ ಶ್ರೀಹರಿಯ ಮೂರ್ತಿಗಳ ಆ ಭಗವಂತನ ದಿವ್ಯ ರೂಪಗಳನ್ನ ಸೌದಾಮಿನಿಯೋಳ್ ಮಿಂಚಿನಂತೆ ಇರತಕ್ಕಂಥ ಹೃದಯವಾರಿಜ ಹೃದಯ ಕಮಲವೆಂಬ ಮಂಡಲ ಮಧ್ಯದಲ್ಲಿ ಆಕಾಶ ಮಂಡಲದ ಮಧ್ಯದಲ್ಲಿ ಆ ಭಗವಂತನ ದಿವ್ಯ ರೂಪಮೂರ್ತಿಗಳನ್ನ ಕಾಣುತ್ತಲೇ ಮೋದಿಸುವ ಆ ಭಗವಂತನ ರೂಪಗಳನ್ನ ನೋಡುತ್ತಾ ಸಂತೋಷ ಪಡತಕ್ಕಂಥ ಆ ಮನುಷ್ಯೋತ್ತಮರ ಪದಯುಗ ಆ ಮನುಷ್ಯೋತ್ತಮರ ಎರಡು ಪಾದ ಕಮಲಗಳೆಂಬ ತಾಮರಸಗಳಿಗೆರಗುವೆ ಪಾದ ಕಮ ಅಂದ್ರೆ ಎರಡು ಪಾದಗಳೆಂಬ ಕಮಲಗಳಿಗೆ ಎರಗುವೆ ಆ ಮನುಷ್ಯೋತ್ತಮರು ಸದಾ ಪ್ರಣತ ಪ್ರಣತಜನತಿಯ ನಮಸ್ಕಾರ ಮಾಡತಕ್ಕಂತಹ ಜನರ ಸಮೂಹಕ್ಕೆ ಕಾಮಿತಾರ್ಥಗಳಿತ್ತು ಅರ್ಥಗಳಿತ್ತು ಸಲಹಲಿ ಎಲ್ಲ ಕಾಮಿತಾರ್ಥಗಳನ್ನು ಇತ್ತು ನಮಗೆ ರಕ್ಷಣೆ ಮಾಡಲಿ ಎಂಬ ಮಾತನ್ನ ಬಹಳ ಚೆನ್ನಾಗಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ ಅದರಿಂದ ಪ್ರತಿನಿತ್ಯ ಆ ಹಿರಿಯರ ಜ್ಞಾನಿಗಳ ಮನುಷ್ಯೋತ್ತಮರ ಸ್ಮರಣೆ ನಾವು ಮಾಡೋಣ ಅಂತ ಹೇಳ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ಶ್ರೀ ಮುಕುಂದನ ಮೂರ್ತಿಗಳ ಸೌದಾಮಿನಿಯೋ ಹೃದಯೋ ಮಂಡಲ ಮಧ್ಯದಲ್ಲಿ ಕಾಣುತ್ತಲ್ಲಿ ಮೋದಿಸುವ ಆ ಮನುಷ್ಯೋತ್ತಮರ ಪದಯುಗತಾಮರಸಗಳಿಗೆ ರಘುವೆ ಸದಾ ಕಾಮಿತಾರ್ಥಗಳಿತ್ತು ಸಲಹಲಿ ಪ್ರಣತ ಜನತಿಯ ಮುಂದೆ ಐವತ್ ಮೂರನೇ ಪದ್ಯದಲ್ಲಿ ನೋಡಿ ಸಕಲ ವೈಷ್ಣವರ ಸ್ತೋತ್ರ ಮಾಡ್ತಾ ಇದ್ದಾರೆ ಭೂಮಂಡಲದಲ್ಲಿರತಕ್ಕಂಥ ಎಲ್ಲ ವಿಷ್ಣು ಭಕ್ತರೂ ಕೂಡ ವಿಶೇಷವಾಗಿ ನಮಗೆ ಉತ್ತಮವಾದ ತತ್ವಜ್ಞಾನವನ್ನು ನೀಡಿ ಸನ್ಮಂಗಲವನ್ನು ದಯಪಾಲಿಸಲಿ ಅಂತ ಜಗನ್ನಾಥದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಮಹೀಮಂಡಲ ದೊಳಿಯ ಗುರು ಶ್ರೀ ಮದಾಚಾರ್ಯರ ಮತಾನುಗರ ಆ ಮಹಾವೈಷ್ಣವರ ವಿಷ್ಣು ಪದಬ್ಜ ಮಧುಕರರ ಸ್ತೋಮಕಾನಮಿಸುವೆನು ಅವರವರ ನಾಮಗಳ ಬಹು ಬಹುವಿಧ ಯಾಮಯಾಮ ಬೋಧಿಸಲಿ ನನಗೆ ಸನ್ಮತಿಯ ನೋಡಿ ಈ ಮಹಿಮಂಡಲ ಮಧ್ಯದೊಳಿಯ ಈ ಸಮಸ್ತ ಭೂಮಂಡಲದಲ್ಲಿರತಕ್ಕಂತಹ ಗುರು ಶ್ರೀಮದಾಚಾರ್ಯರ ಮತಾನುಗರ ಗುರು ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮತಾನುಯಾಯಿಗಳಾಗಿರತಕ್ಕಂತಹ ಶ್ರೀಮನ್ಮಧ್ವಾಚಾರ್ಯರ ಅನುಯಾಯಿಗಳಾಗಿರತಕ್ಕಂತಹ ಮಹಾವೈಷ್ಣವರ ವಿಷ್ಣು ಪದಭ್ಯ ಮಧುಕರರ ಆ ಭಗವಂತನ ದಿವ್ಯವಾದ ಪಾದ ಕಮಲಗಳೆಂಬ ಆ ಹೂಗಳಲ್ಲಿ ಅಂದ್ರೆ ಭಗವಂತನ ಪಾದಕಮಲಗಳಲ್ಲಿ ದುಂಬಿಯಂತೆ ಇರತಕ್ಕಂಥವರು ಜೇನು ಹುಳದಂತೆ ಇರತಕ್ಕಂಥವರು ವಿಷ್ಣು ಪಾದಾಬ್ಜ ವಿಷ್ಣುವಿನ ಪಾದಕಮಲಗಳಲ್ಲಿ ಮಧುಕರರ ದುಂಬಿಯಂತೆ ಇರತಕ್ಕಂತಹ ಆ ಮಹಾವೈಷ್ಣವರ ಸ್ತೋಮಕ್ಕೆ ಮಹಾವೈಷ್ಣವರ ಸಮೂಹಕ್ಕೆ ಆ ನಾನು ಶ್ರದ್ಧಾಭಕ್ತಿಯಿಂದ ನಮಸ್ಕಾರ ಮಾಡತೇನೆ ಅವರವರ ನಾಮಗಳ ಪೇಳಳಲವೆ ಬಹುವಿಧ ಆ ಮಹಾವೈಷ್ಣವರ ಲಕ್ಷಾವಧಿ ವಿಶೇಷ ವಿಷ್ಣು ಭಕ್ತರ ಭಗವದ್ಭಕ್ತರ ಎಲ್ಲರ ಹೆಸರನ್ನು ಹೇಳೋದಕ್ಕೆ ನನಗೆ ಸಾಧ್ಯವಿಲ್ಲ ಅವರು ಅವರ ಆ ವೈಷ್ಣವೋತ್ತಮರ ಹೆಸರುಗಳು ಬಹುವಿಧವಾಗಿರತಕ್ಕಂಥವುಗಳು ಅವರವರ ನಾಮಗಳ ಪೇಳಳವೆ ಬಹುವಿಧ ಅವರೆಲ್ಲರ ಹೆಸರುಗಳನ್ನು ಹೇಳಿಕ್ಕೆ ನನಗೆ ಸಾಧ್ಯವಿಲ್ಲ ಬಹು ವಿಧವಾಗಿರತಕ್ಕಂಥ ಹೆಸರುಗಳಾದ್ದರಿಂದ ಯಾಮಯಾಮಂಗಳಲಿ ಯಾಮಯಾಮಗಳಲ್ಲಿಯೂ ಕೂಡ ಒಂದು ಯಾಮ ಅಂದ್ರೆ ಮೂರು ಗಂಟೆ ಮೂರು ಮೂರು ಗಂಟೆಗೂ ಕೂಡ ಮತ್ತೆ ಮತ್ತೆ ನಮಗೆ ಯಾಮಯಾಮಂಗಳಲಿ ಯಾಮಯಾಮಗಳಲ್ಲಿ ಸನ್ಮತಿಯ ಬೋಧಿಸಲೆ ನನಗೆ ನನಗೆ ವಿಶೇಷವಾದ ಸನ್ಮತಿಯನ್ನ ಆ ವೈಷ್ಣವೋತ್ತಮರು ನಮಗೆ ದಯಪಾಲಿಸಲಿ ಭಗವದ್ಭಕ್ತರು ನಮಗೆ ದಯಪಾಲಿಸರಿ ಅಂತ ಭಕ್ತಿಯಿಂದ ಜಗನ್ನಾಥದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬಹಳ ಚೆನ್ನಾಗಿ ನೋಡಿ ಒಂದು ಪದ್ಯ ಇದೆ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಪೃಥ್ವಿ ಮಂಡಲ ಮಧ್ಯಸ್ಥಾಹ ಪೂರ್ಣಬೋಧ ಮತಾನುಗಾಹ ವೈಷ್ಣವ ವಿಷ್ಣು ಹೃದಯ ತನ್ನಮಸ್ಸೇ ಗುರುನ್ಮ ಈ ಪದ್ಯದ ಒಂದು ಅರ್ಥವೇ ಈ ಶ್ಲೋಕದ ಒಂದು ಅರ್ಥವೇ ಜಗನ್ನಾಥದಾಸರು ತಿಳಿಸಿಕೊಟ್ಟಿದ್ದಾರೆ ಅದರ ವಿವರಣೆ ರೂಪವೇ ಜಗನ್ನಾಥದಾಸರ ಪದ್ಯ ಅಂತ ನಾವು ತಿಳಿಯಬೇಕು ಪೃಥ್ವಿ ಮಂಡಲ ಮಧ್ಯದಲ್ಲಿರತಕ್ಕಂತಹ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಮತಾನುಯಾಯಿಗಳಾಗಿರ್ತಕ್ಕಂತಹ ಸಮಸ್ತ ವಿಷ್ಣು ಬಾಂಧವರು ವಿಷ್ಣು ಭಕ್ತರು ಆ ಭಗವದ್ಭಕ್ತರು ನಮಗೆಲ್ಲ ಪರಮೋಪಕಾರ ಮಾಡಿದ್ದಾರೆ ಆ ಎಲ್ಲ ವಿಷ್ಣು ಭಕ್ತರಿಗೂ ಕೂಡ ಮನಸಾಪೂರ್ವಕವಾಗಿ ಶ್ರದ್ಧೆಯಿಂದ ನಾನು ನಮನಗಳನ್ನು ಸಲ್ಲಿಸುತ್ತೇನೆ ಎಂಬ ವಿಚಾರವನ್ನು ಜಗನ್ನಾಥದಾಸರು ಆ ಶ್ಲೋಕದ ಅರ್ಥವನ್ನೇ ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಇನ್ನೊಮ್ಮೆ ಶಬ್ದಾರ್ಥ ನೋಡಿ ಈ ಮಹಿಮಂಡಲದೊಳಿಯ ಈ ಭೂಮಂಡಲದೊಳಗಿರತಕ್ಕಂತಹ ಗುರು ಶ್ರೀಮದಾಚಾರ್ಯರ ಗುರುಗಳಾಗಿರ್ತಕ್ಕಂತಹ ಶ್ರೀಮಾನಂದ ತೀರ್ಥ ಭಗವತ್ಪಾದಾಚಾರ್ಯರ ಮತಾನುಗರ ಆ ಮಧ್ವಾಚಾರ್ಯರ ಮತವನ್ನು ಅನುಸರಣೆ ಮಾಡಿರಿತಕ್ಕಂತಹ ವಿಷ್ಣು ಪದ ಜಮಧುಕರರ ಭಗವಂತನ ಪಾದ ಕಮಲಗಳಲ್ಲಿ ದುಂಬಿಯಂತೆ ಇರತಕ್ಕಂತಹ ಶ್ರೇಷ್ಠ ಭಗವಂತನ ಪಾದ ಸೇವಕರಾದ ಮಹಾವೈಷ್ಣವರ ಸ್ತೋಮಕ್ಕೆ ಆ ಮಹಾವೈಷ್ಣವರ ವಿಷ್ಣುಭಕ್ತರ ಸಜ್ಜನರ ಸ್ತೋಮಕ್ಕೆ ಸಮೂಹಕ್ಕೆ ಆ ನಮಿಸುವೇನೂ ಶ್ರದ್ಧಾಭಕ್ತಿಯಿಂದ ನಮಸ್ಕಾರ ಮಾಡುವೆ ಪ್ರತಿಯೊಬ್ಬರ ಹೆಸರು ಹೇಳಿ ಮಾಡಲಿಕ್ಕೆ ನನಗೆ ಯೋಗ್ಯತೆ ಇಲ್ಲ ಬುದ್ಧಿ ಇಲ್ಲ ಅಂತ ಅವರವರ ನಾಮಗಳ ಪೇಳಲಲ್ಲವೇ ಬಹುವಿಧ ಬಹುವಿಧವಾಗಿರ್ತಕ್ಕಂಥ ಪ್ರತಿಯೊಬ್ಬರ ಅವರವರ ಹೆಸರುಗಳ ನಾಮಗಳನ್ನ ಹೇಳಲಿಕ್ಕೆ ನನಗೆ ಸಾಧ್ಯವಿಲ್ಲ ಆದ್ದರಿಂದ ಅಂತಹ ಮಹಾವೈಷ್ಣವರು ಸಜ್ಜನರು ವಿಷ್ಣು ಭಕ್ತರು ವಿಶೇಷವಾಗಿ ಶ್ರೀಮದಾಚಾರ್ಯರ ಮತಾನುಯಾಯಿಗಳು ಅವರೆಲ್ಲರೂ ಕೂಡ ಯಾಮಯಾಮಂಗಳಲ್ಲಿ ನನಗೆ ಸನ್ಮತಿಯ ಬೋಧಿಸಲಿ ಉತ್ತಮವಾಗಿರತಕ್ಕಂತಹ ತತ್ವಜ್ಞಾನವನ್ನ ನಿರ್ಮಲವಾದ ಶುದ್ಧ ಭಕ್ತಿಯನ್ನ ಸನ್ಮತಿಯನ್ನ ನನಗೆ ದಯಪಾಲಿಸಲಿ ಎಂತ ಜಗನ್ನಾಥದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನಾವು ಕೂಡ ಪ್ರತಿನಿತ್ಯ ಪೃಥ್ವಿ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾಹ ವೈಷ್ಣವಾ ವಿಷ್ಣು ಹೃದಯಾ ತನ್ನಮಸ್ಸೇ ಗುರುಣಮ ಆ ವೈಷ್ಣವರ ಪ್ರಾರ್ಥನೆ ಪ್ರತಿನಿತ್ಯ ಮಾಡೋಣ ಅಂತ ಹೇಳ್ತಾ ಈ ಪದ್ಯವನ್ನು ಪಠನೆ ಮಾಡೋಣ ಈ ಮಹಿ ದೊಳಿಹ ಗುರು ಶ್ರೀಮದಾಚಾರ್ಯರ ಮತಾನುಗರ ಆ ಮಹಾ ವೈಷ್ಣವರ ವಿಷ್ಣು ಪದಾಬ್ಜ ಮಧುಕರರ ಸ್ತೋಮಕ ನಮಿಸುವೆನು ಅವರ ಬದನ ಮಗಳ ಪೇ ಲಲವೆಬಹುವಯಾಮಯಾ ಮಂಗಳಲಿ ಬೋಧಿಸಲಿ ಎನಗೆ ಸನ್ಮತಿಯಾ ತಿಳಿಸಿ ಹೇಳ್ತಾ ಇದ್ದ ಅನಂತರ ನಲ ಐವತ್ನಾಲ್ಕನೇ ಪದ್ಯದಲ್ಲಿ ಹಿಂದೆ ಹೇಳಿದಂತೆ ಭಗವಂತನನ್ನು ಹಿಡಿದುಕೊಂಡು ಸಕಲ ವೈಷ್ಣವೋತ್ತಮರವರೆಗೂ ತಾರತಮ್ಯವನ್ನು ಜಗನ್ನಾಥದಾಸರು ಈ ಮೂವತ್ತೆರಡನೇ ಸಂಧಿ ಕಕ್ಷಾ ತಾರತಮ್ಯ ಸಂಧಿಯಲ್ಲಿ ತಿಳಿಸಿಕೊಟ್ಟಿದ್ದಾರೆ ತಾರತಮ್ಯ ಕ್ರಮದಲ್ಲಿ ಈ ಹರಿಕಥಾಮೃತ ಸಾರದ ಪದ್ಯಗಳ ಪಠನೆ ಮಾಡಿದರೆ ಭಗವಂತ ಹೇಗೆ ಅನುಗ್ರಹ ಮಾಡುತ್ತಾನೆ ಸಕಲ ಇಷ್ಟಾರ್ಥಗಳನ್ನು ನೀಡುತ್ತಾ ಇದ್ದಾನೆ ತಾರತಮ್ಯ ಕ್ರಮದಲ್ಲಿ ನಮ್ಮ ಗುರುಗಳನ್ನು ಹಿಡಿದುಕೊಂಡು ಭಗವಂತನವರೆಗೂ ಭಗವಂತನನ್ನು ಹಿಡಿದುಕೊಂಡು ಎಲ್ಲ ದೇವತೆಗಳು ಋಷಿ ಮುನಿಗಳು ಜ್ಞಾನಿಗಳು ಚಕ್ರವರ್ತಿಗಳು ಗಂಧರ್ವರು ಮನುಷ್ಯೋತ್ತಮರು ಎಲ್ಲವೂ ವೈಷ್ಣವರ ಸ್ಮರಣೆ ನಮ್ಮ ಗುರುಗಳವರೆಗೂ ಶ್ರದ್ಧಾ ಭಕ್ತಿಯಿಂದ ಅವರ ಸ್ಮರಣೆ ಮಾಡಿ ನಾವು ನಮಸ್ಕಾರ ಮಾಡಿದಾಗ ಆ ಪದ್ಯಗಳ ಪಠನ ಮಾಡಿದಾಗ ಸಕಲ ಇಷ್ಟಾರ್ಥಗಳನ್ನು ಭಗವಂತ ನಮಗೆ ದಯಪಾಲಿಸ್ತಾ ಇದ್ದಾನೆಂಬ ಮಾತನ್ನ ಆ ತಾರತಮ್ಯಾತ್ಮಕವಾಗಿರತಕ್ಕಂಥ ಈ ಪದ್ಯಗಳ ಪಠನೆಯ ಫಲಶ್ರುತಿ ಏನು ಅದನ್ನೇ ಜಗನ್ನಾಥದಾಸರು ಐವತ್ತನೇ ಪದ್ಯದಲ್ಲಿ ತಿಳಿಸಿ ಐವತ್ನಾಲ್ಕನೇ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಪದ್ಯವನ್ನು ನೋಡೋಣ ಮಾರನಯ್ಯನ ಕರುಣ ಪಾರಾವಾರ ಮುಖ್ಯ ಸುಪಾತ್ರನ ವಾಣಿ ರುದ್ರೇಂದ್ರಾದಿ ಸುರ ನಿಖರ ತಾರತಮ್ಯಾತ್ಮಕ ಸುಪು ಸುಪದ್ಯಗಳ ಆರು ಆ ಜನರಿಗೆ ರಮಾರಮಣ ಪೂರೈಸ ದೀಪ್ಸಿತ ಸರ್ವಕಾಲದಲ್ಲಿ ನೋಡಿ ಮಾರನಯ್ಯನ ಮನ್ಮಥ ಜನಕನಾದ ಆ ಭಗವಂತನ ಅಂತ ಅಭಿಪ್ರಾಯ ಮಾರ ಮನ್ಮಥ ಮಾರನಯ್ಯ ಮಾರನ ಅಯ್ಯ ತಂದೆ ಮಾರನಯ್ಯನ ಮನ್ಮಥನ ತಂದೆಯಾದ ಆ ಭಗವಂತನ ಕರುಣಾ ಪಾರ ವಾರ ಮುಖ್ಯ ಸುಪಾತ್ರೀಪ ಭಗವಂತನ ಕರುಣಾ ಸಮುದ್ರಕ್ಕೆ ಮುಖ್ಯ ಪಾತ್ರರಾಗಿರತಕ್ಕಂತಹ ಅಂತ ಅಭಿಪ್ರಾಯ ಕರುಣೆಯ ಪಾರಾವಾರ ಪಾರಾವಾರ ಅಂದ್ರೆ ಸಮುದ್ರ ಅಂದ್ರೆ ಭಗವಂತನ ಕರುಣೆ ಎಂಬ ಸಮುದ್ರಕ್ಕೆ ಮುಖ್ಯ ಶ್ರೇಷ್ಠವಾಗಿ ರೆನಿಪ ಸರೋರುಹಾಸನ ಚತುರ್ಮುಖ ಬ್ರಹ್ಮದೇವರು ಸರೋರುಹ ಕಮಲ ಕಮಲವನ್ನೇ ಆಸನವಾಗಿ ಉಳ್ಳವರು ಚತುರ್ಮುಖ ಬ್ರಹ್ಮದೇವರು ಸರೋರುಹಾಸನ ಚತುರ್ಮುಖ ಬ್ರಹ್ಮದೇವರು ವಾಣಿ ಅಂದರು ವಿಶೇಷವಾಗಿ ಸರಸ್ವತಿ ದೇವಿಯರು ವಾಯಿದೇವರು ಸರೋರುಹಾಸನ ಶಬ್ದದಿಂದ ತೆಗೆದುಕೊಳ್ಳಬೇಕು ಉಪಲಕ್ಷಣತೆಯ ವಾಣಿ ಶಬ್ದದಿಂದ ಭಾರತೀ ದೇವಿಯರನ್ನು ತೆಗೆದುಕೊಳ್ಳಬೇಕು ರುದ್ರ ಪದದಿಂದ ಶೇಷ ಗರುಡರನ್ನ ಇಂದ್ರಾದಿಸುರನಿಕರ ಸಮಸ್ತ ದೇವತೆಗಳ ಸಮೂಹ ಕಳತ ಇದ್ದಾರೆ ವಿಶೇಷವಾಗಿ ಆ ಇಂದ್ರಾದಿ ದೇವತೆಗಳ ಸಮೂಹದ ಮತ್ತು ಆ ಭಗವಂತನ ಮಾರನಯ್ಯನ ಆ ಶ್ರೀ ಹರಿಯ ತಾರತಮ್ಯಾತ್ಮಕ ಸುಪು ಸುಪದ್ಯಗಳ ಈ ತಾರತಮ್ಯ ಪುರಸ್ಸರವಾಗಿರತಕ್ಕಂಥ ಈ ಪದ್ಯಗಳನ್ನು ಆರು ಪಠಿಸುವರು ಯಾರು ಪಠನೆ ಮಾಡ್ತಾರೆ ಅಂತಹ ಜನರಿಗೆ ಆ ಜನರಿಗೆ ರಮಾರಮಣನಾದ ಭಗವಂತ ಸರ್ವಕಾಲದಲ್ಲಿ ಈಪ್ಸಿತ ಪೂರೈಸಲಿ ವಿಶೇಷವಾಗಿ ಆ ಎಲ್ಲ ಜನರಿಗೆ ಎಲ್ಲ ಕಾಲಗಳಲ್ಲಿಯೂ ಕೂಡ ಅವರ ಅಭೀಷ್ಟಗಳನ್ನು ಪೂರೈಸಲಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ನೋಡಿ ಈ ಪದ್ಯ ಈ ಸಂಧಿಗೂ ತಾರತಮ್ಯ ನಿರೂಪಣ ರೂಪವಾಗಿರತಕ್ಕಂಥ ಇತರ ಸಂಧಿಗಳಿಗೂ ಒಟ್ಟಾಗಿ ತಾರತಮ್ಯ ಜ್ಞಾನ ಇದು ಭಗವಂತನ ಪ್ರೀತಿಗೆ ಕಾರಣ ಇಡೀ ಹರಿಕಥಾಮೃತ ಸಾರದಲ್ಲಿ ಎಷ್ಟೆಷ್ಟು ತಾರತಮ್ಯ ಕಕ್ಷಾ ತಾರತಮ್ಯ ಸಂಧಿ ಬೇರೆ ತಾರತಮ್ಯ ಸಂಧಿ ಬೇರೆ ಬೃಹತ್ ತಾರತಮ್ಯ ಸಂಧಿ ಬೇರೆ ಏನೇನು ತಾರತಮ್ಯಗಳ ವಿಚಾರವನ್ನು ಅನೇಕ ಸಂಧಿಗಳಲ್ಲಿ ಜಗನ್ನಾಥದಾಸರು ತಿಳಿಸಿಕೊಟ್ಟಿದ್ದಾರೆ ಆ ತಾರತಮ್ಯ ಜ್ಞಾನ ಮಾಡಿಕೊಂಡ್ರೆ ಭಗವಂತ ಪ್ರೀತನಾಗಿ ಸಕಲ ಅಭೀಷ್ಟಗಳನ್ನ ಪೂರೈಸ್ತಾ ಇದ್ದಾನೆಂಬ ಮಾತನ್ನ ಜಗನ್ನಾಥದಾಸರು ಈ ಪದ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ ಇನ್ನೊಮ್ಮೆ ಶಬ್ದಾರ್ಥ ನೋಡಿ ಮಾರನಯ್ಯನ ಮನ್ಮಥ ಜನಕನಾದ ಭಗವಂತನ ಒಂದು ಆಮೇಲೆ ಕರುಣಾ ಪಾರಾವಾರ ಮುಖ್ಯ ಸುಪಾತ್ರನೀಪ ಆ ಭಗವಂತನ ದಿವ್ಯ ಕರುಣಾ ಸಮುದ್ರಕ್ಕೆ ಮುಖ್ಯ ಪಾತ್ರರೆನಿಸ್ತಕ್ಕಂತಹ ಸರೋರುಹಾಸನ ಬ್ರಹ್ಮವಾಯುಗಳು ವಾಣಿ ಸರಸ್ವತಿ ಭಾರತೀಯರು ರುದ್ರೇಂದ್ರಾದಿ ಸುರ ನಿಕರ ರುದ್ರ ಇಂದ್ರಾದಿ ಸಮಸ್ತ ದೇವತೆಗಳ ಈ ತಾರತಮ್ಯಾತ್ಮಕವಾಗಿರತಕ್ಕಂಥ ಸುಪು ಸುಪದ್ಯಗಳ ಉತ್ತಮವಾಗಿರತಕ್ಕಂಥ ಈ ಪದ್ಯಗಳನ್ನ ಆರು ಪಠಿಸುವರು ಯಾರು ಪಠನೆ ಮಾಡ್ತಾರ ಆ ಜನರಿಗೆ ರಮಾರಮಣನಾದ ಭಗವಂತ ಸರ್ವಕಾಲದಲ್ಲಿ ಈಸಿತ ಪೂರೈಸಲಿ ಇಷ್ಟಾರ್ಥಗಳನ್ನು ನೀಡಲಿ ಅಂತ ಜಗನ್ನಾಥದಾಸರು ಬಹಳ ಸುಂದರವಾಗಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಚಿಂತನೆ ಮಾಡೋಣ ನಾವು ಕೂಡ ಭಕ್ತಿಯಿಂದ ಶಾಸ್ತ್ರೋಕ್ತವಾಗಿರತಕ್ಕಂಥ ಕ್ರಮದಲ್ಲಿ ಪ್ರಮಾಣ ಪುರಸ್ತರವಾಗಿ ದೊಡ್ಡವರ ಜ್ಞಾನಿಗಳ ಗುರುಗಳ ಮಾರ್ಗದರ್ಶನದಲ್ಲಿ ತಾರತಮ್ಯ ಕ್ರಮದಲ್ಲಿ ಆ ಹರಿವಾಯು ಗುರುಗಳನ್ನು ಸ್ಮರಣೆ ಮಾಡೋಣ ಎಲ್ಲ ದೇವತೆಗಳ ಉಪಕಾರ ಸ್ಮರಣೆ ನಾವು ನಿರಂತರವಾಗಿ ಮಾಡೋಣ ಅಂತ ತಿಳಿಸ್ತಾ ಈ ನಾಲ್ಕನೇ ಪದ್ಯವನ್ನು ಇನ್ನೊಂದು ಬಾರಿ ಪಠನೆ ಮಾಡೋಣ ಮಾರನಯ್ಯನ ಕರುಣಪಾರ ವಾರ ಮುಖ್ಯ ಸು ನಿಪ ಸರೋರುಹಾಸನ್ನ ವಾಣಿ ಸುರ ನಿಕರ ತಾರತಮ್ಯಾತ್ಮಕ ಸುಪು ಸುಪದ್ಯಗಳ ಆರು ರಾಜನರಿಗೆ ರಾಜಣ್ಣ ಪೂರೈಸಲಿ ಈಪ್ಸರ್ವಕಾಲಿ ಶ್ರೀಕೃಷ್ಣಾರ್ಪಣಮಸ್ತು